ಕಾಂಗ್ರೆಸ್ನವರು ಉತ್ತರ ಪ್ರದೇಶ ಹಾಗೂ ಪಂಜಾಬ್ ಚುನಾವಣೆ ನಡೆಸೋದಕ್ಕೆ ರಾಜ್ಯದ ಜನರ ಕಿಸೆಗೆ ಕೈ ಹಾಕಿದ್ದಾರೆ ಅಂತ ಎಚ್ ಡಿ ಕುಮಾರಸ್ವಾಮಿ ಗಂಭೀರವಾದ ಆರೋಪ ಮಾಡಿದ್ದಾರೆ. ಮಂಡ್ಯದಲ್ಲಿ ಅವರು ಈ ಬಗ್ಗೆ ಮಾತಾಡ್ತಾ ಇದ್ರು. ಬೆಂಗಳೂರು ನಗರದಲ್ಲಿ 6 ಕಿಲೋಮೀಟರ್ ಬ್ರಿಡ್ಜ್ ಮಾಡೋದಕ್ಕೆ 1,800 ಕೋಟಿ ಹಣ ಖರ್ಚು ಮಾಡಿದ್ದಾರೆ. ಇದು ರಾಜ್ಯವನ್ನು ಲೂಟಿ ಮಾಡೋ ಕೆಲಸ. ಪ್ಯಾಕೇಜ್ ಸಿಸ್ಟಮ್ ಹೆಸರೇಳ್ಕೊಂಡು ಕಾಂಟ್ರಾಕ್ಟರ್ನಿಂದ ದೊಡ್ಡ ಮಟ್ಟದ ಹಣ ಲೂಟಿ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇದೇ ಸಂದರ್ಭದಲ್ಲಿ ನವೆಂಬರ್ 1ನೇ ತಾರೀಕಿನಿಂದ ರಾಜಕೀಯದ ಜಾಗ್ವಾರ್ ಶುರುವಾಗುತ್ತೆ. ಈ ಬಾರಿ ಕುಮಾರಣ್ಣನಿಗೆ ಅಧಿಕಾರ ನೀಡಬೇಕು ಅಂತ ಜನ ತೀರ್ಮಾನಿಸಿದ್ದಾರೆ. ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷವನ್ನು ಸಂಪೂರ್ಣವಾಗಿ ಬಹುಮತದಿಂದ ಅಧಿಕಾರಕ್ಕೆ ತರಲಿದ್ದಾರೆ ಅಂತ ಎಚ್ ಡಿ ಕುಮಾರಸ್ವಾಮಿ ತಮ್ಮ ವಿಶ್ವಾಸವನ್ನು ಮಾತುಗಳಲ್ಲಿ ವ್ಯಕ್ತಪಡಿಸಿದರು. ನವೆಂಬರ್ 1ರಿಂದ ಈ ನಾಡಿನ ಸಮಸ್ಯೆಗಳೇನಿದೆ, ಈ ಸರ್ಕಾರ ಯಾವ ರೀತಿ ಹೋಗ್ತಾ ಇದೆ ಈಗ ನೋಡಿ. ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಜಸ್ಟ್ 6 ಕಿಲೋಮೀಟರ್ ಒಂದು ಬ್ರಿಡ್ಜ್ ಮಾಡಬೇಕು ಅಂತ ಹೇಳಿ ಸುಮಾರು 1,800 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 1 ಕಿಲೋಮೀಟರ್ ಬ್ರಿಡ್ಜ್ ಮಾಡಲಿಕ್ಕೆ 264 ಕೋಟಿ ಇವತ್ತು ಎಸ್ಟಿಮೇಟ್ ಮಾಡ್ಕೊಂಡು ನೋಡಿದ್ದಾರೆ. ಲೂಟಿ ಮಾಡತಕ್ಕಂತ ಕೆಲಸ, ರಾಜ್ಯದ 6 ಕೋಟಿ ಜನತೆಯ ಹಣವನ್ನು ಲೂಟಿ ಮಾಡತಕ್ಕಂತ ಕೆಲಸಗಳು. ನಾನು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ಈ ಪ್ಯಾಕೇಜ್ ಸಿಸ್ಟಮ್ ನ ಬಿಡಿ ಅಂತ ಹೇಳಿ. ಯಾವನ ಒಬ್ಬ ಕಾಂಟ್ರಾಕ್ಟರ್ಗೆ ನೀವು ಫಿಕ್ಸ್ ಮಾಡ್ಕೊಂಡು ಅವನಿಂದ ದೊಡ್ಡ ಮಟ್ಟದಲ್ಲಿ ಈ ಕಳ್ಳ ಹಣ ಪಡೀತಕ್ಕಂಥ ಕೆಲಸ ಏನು ಮಾಡ್ಕೊಂಡು ಹೊರಟಿದ್ದೀರಿ? ಇದೆಲ್ಲ ನಿಲ್ಲಿಸ್ಬೇಕು ನೀವು. ಇವತ್ತು ಬೆಳಿಗ್ಗೆ ಮೈಸೂರಿನಲ್ಲಿ ಏನಾಯಿತು ಅಂತಂದರೆ, 6:30ಕ್ಕೆ ಅಲಮೇಲಮ್ಮನಿಗೆ ಯದುವೀರು ಪೂಜೆಯನ್ನು ಮಾಡಿದ್ರು. ಚರಿತ್ರೆಯ ಪ್ರಕಾರ ಯಾಕೆ ಪೂಜೆ ಮಾಡ್ತಾರೆ, ಶಾಪ ವಿಮೋಚನೆ ಮಾಡು ತಾಯಿ ಅಂತ ಎಲ್ಲರೂ ಪೂಜೆ ಮಾಡಿದ್ದಾರೆ. ಆ ಶಾಪ ವಿಮೋಚನೆ ಆಗಿದೆಯೋ ಆಗಿಲ್ವೋ ಅದು ಅವ್ರಿಗೆ ಗೊತ್ತು. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಪ್ರಧಾನಿ ಮೋದಿ ದಸರಾ ಉದ್ದೇಶಿಸಿ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ. ಅವರು ಏನ್ ಮಾತಾಡ್ತಿದ್ದಾರೆ ನೋಡೋಣ, ಬನ್ನಿ. ನ್ಯಾಯ ಮಿಲ್ನಾ ಚಾಹಿಯೆ ಕಿಸಿ ಭೀ ಪರಂಪರಾ ಸೆ ಜುಡೆ ಕ್ಯೋ ನಾ ಹೋ, ಕಿಸಿ ಭೀ ಸಮಾಜ ಸೆ ಜುಡೆ ಕ್ಯೋ ನಾ ಹೋ, ಮಹಿಳಾಓ ಕಾ ಗೌರವ ಕರ್ನೆ ಕಾ ಯೇ ಯುಗ ಹಮೆ ಸ್ವೀಕಾರನಾ ಹೋಗಾ, ಬೇಟಿಯೋ ಕಾ ಗೌರವ ಕರ್ನಾ ಹೋಗಾ, ಬೇಟಿಯೋ ಕಾ ಬಚಾನಾ ಹೋಗಾ. ಹಮಾರೆ ಭೀತರ್ ಐಸೆ ಜೋ ರಾವಣ ಕೆ ರೂಪ ಬಿಖರೆ ಪಡೆ ಹೈ.